मंगलूरी संत अलोशियस कॉलेज करावली चित्रकला चावड़ी वत अल आर्ट कला शिबिर नगर लयोला सभांगण नड़यित। संत अलोशियस गोंसागावर 450ನೇ ಹುಟ್ಟುಹಬ್ಬದ ಪ್ರಯುಕ್ತ ಅಲ್ ಆರ್ಟ್ ಕಲಾ ಶಿಬಿರವನ್ನ ನಗರದ ಲಯಲೋ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು। ಇನ್ನು ಕಾರ್ಯಕ್ರಮವನ್ನ ಸಂತ ಅಲೋಶಿಯಸ್ ಸಂಸ್ಥೆಯ ರೆಕ್ಟರ್ ರೆವರೆಂಡ್ ಫಾದರ್ ಡೈನಿಶಿಯಸ್ ವಾಸ್ ಎಸ್ಟೆ ಉದ್ಘಾಟಿಸಿದರು। ಬಳಿಕ ಮಾತನಾಡಿದ ಅವರು ಭವಿಷ್ಯದಲ್ಲಿ ಉತ್ತಮ ವ್ಯಕ್ತಿಗಳಾಗಲು ಇದು ಒಂದು ವೇದಿಕೆ ಎಂದು ಹೇಳಿದರು। And that's another way of art. And therefore, whether it is sculpture or art or painting or any other garments, I'm sure our students today will really get inspiration. I'm sure you will become great persons of art. Ultimately, I want to say this: we are all God's work of art. We are God's work of art. God is the artist. We are His masterpiece. Each one of us is unique. God has not made the same statue. He has not made. If we are making St. Elvish's statue, it is the same. If we make Ganesha, same statue. Prasad Art School na Gaurava Adhyaksha Ganesh Somayachi avaru matnadi chitrakaleyinda neicha anubhavanna padedukollalu sadhya. ಇನ್ನು ವಾಟ್ಸ್ಆಪ್ ಫೇಸ್‌ಬುಕ್ ಟ್ವಿಟರ್ ಮುಂತಾದ ಸಾಮಾಜಿಕ ಜಾಲತಾಣದಲ್ಲಿ ಕಳೆದುಕೊಳ್ಳುವುದಕ್ಕಿಂತ ಚಿತ್ರಕಲೆಯಲ್ಲಿ ಮೈಗೂಡಿಸಿಕೊಳ್ಳುವುದು ಸೂಕ್ತ ಎಂದು ಸಲಹೆ ನೀಡಿದರು। ವ್ಯತ್ಯಾಸ ಹೇಗೆಂದ್ರೆ ಲಲಿತ ಕಲೆ ಇರುವಂತದ್ದು ಉದಾಹರಣೆಗೆ ಸಂಗೀತ ಇರಬಹುದು ನಾಟಕ ಇರಬಹುದು ಇದೆಲ್ಲ ಆ ಸ್ಟೇಜ್ನಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟು ಒಂದು 5 ನಿಮಿಷ 10 ನಿಮಿಷದಲ್ಲಿ ನೋಡಿ ಅದು ಮರೆಯುವ ಸಾಧ್ಯತೆ ಜಾಸ್ತಿ ಅಥವಾ ಸಾಹಿತ್ಯ ಆದರೆ ಆ ಸಾಹಿತ್ಯದಲ್ಲಿ ಆ ಬರ್ದ ಸಾಹಿತ್ಯವನ್ನು ಓದಲಿಕ್ಕೆ ಅರ್ಧ ಗಂಟೆ ಅಥವಾ ಸಮಯದ ಅವಕಾಶ ಜಾಸ್ತಿ ಆದರೆ ಈ ಕಲಾಕೃತಿಯಲ್ಲಿ ಒಂದು ವಿಶೇಷ ಕೂಡ ಏನಂದ್ರೆ ಒಂದು ಪೇಂಟಿಂಗ್ ಅನ್ನು ನೋಡಿದ ಕೆಲವೇ ಸೆಕೆಂಡ್ಗಳಲ್ಲಿ ಕೆಲವೇ ಕ್ಷಣಗಳಲ್ಲಿ ಅದರ ಅನುಭವವನ್ನು ನಮಗೆ ಅನುಭವಿಸಲಿಕ್ಕೆ ಸಾಧ್ಯತೆ ಆಗ್ತದೆ ಹೇಳುವಂಥದ್ದು ನಮಗೆ ಬಹಳ ಹೆಮ್ಮೆ ಈ ವಿಚಾರದಲ್ಲಿ ಹಾಗೆ ಇಲ್ಲಿನ ವಿದ್ಯಾರ್ಥಿಗಳು ಕೂಡ ಇಂದಿನ ಏನು ಈ ವಾಟ್ಸಪ್ ಇರ್ಬೋದು ಅಥವಾ ಫೇಸ್ಬುಕ್ ಇರ್ಬೋದು ಅಥವಾ ಇಂಟರ್ನೆಟ್ ಇರ್ಬೋದು ಇದರಲ್ಲೆಲ್ಲ ಸುಮಾರು 2 ರಿಂದ 8 ಗಂಟೆ ಕೂಡ ಟೈಮ್ ಅನ್ನು ನಾವು ವೇಸ್ಟ್ ಮಾಡುವಂತದ್ದು ಅಂತ ನಾವು ಕೇಳಿದ್ದೇವೆ ನೋಡ್ತಾ ಇದ್ದೇವೆ। ಇಂಥ ಸಂದರ್ಭದಲ್ಲಿ ಕೂಡ ಇಲ್ಲಿ ವಿದ್ಯಾರ್ಥಿಗಳು ಈ ರೀತಿಯಲ್ಲಿ ಚಿತ್ರಕಲೆಗೆ ತೊಡಗಿಸಿಕೊಂಡು ಇದರಲ್ಲಿ ಒಂದು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವಂಥದ್ದು ಕೂಡ। ಈ ವೇಳೆ ರೆವರೆಂಡ್ ಫಾದರ್ ಜಾನ್ ಹ್ಯಾಂಗ್ ಪೋಸ್ಕೋ ಎಸ್ಜೆ ಪ್ರಸಾದ್ ಆರ್ಟ್ ಸ್ಕೂಲ್ ಡೈರೆಕ್ಟರ್ ಕೋಟಿ ಪ್ರಸಾದ್ ಆಳ್ವಾ ಕಲಾ ಶಿಬಿರದ ಸಂಚಾಲಕ ಜಾನ್ ಚಂದ್ರನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು। ಇನ್ನು ಆರ್ಟ್ ಕಲಾ ಶಿಬಿರದಲ್ಲಿ ಸುಮಾರು 19 ಮಂದಿ ಭಾಗವಹಿಸಿದ್ದರು। ನಾಗೇಶ್ ಕಾಪೂರ್ ವಿಪೋ ನ್ಯೂಸ್ ಟೆಂಟ್ ಪೋಸ್ಟ್ 7 ಮಂಗಳೂರು।